ಬೀರೇಶ್ವರ ಸಂಸ್ಥೆ ಸಿಬ್ಬಂದಿ ನಿವೃತ್ತಿ ನಂತರ ಪಿಂಚಣಿ ಯೋಜನೆ ಅಣ್ಣಾಸಾಹೇಬ್ ಜೊಲ್ಲೆ ಘೋಷಣೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದಾದ್ಯಂತ 154 ಶಾಖೆಗಳನ್ನು ಹೊಂದಿರುವ ತಾಲ್ಲೂಕಿನ ಎಕ್ಸಂಬಾದ ಬೀರೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿಯು ಸಹಕಾರಿ ವಲಯದಲ್ಲಿ ರಾಜ್ಯದಲ್ಲಿ ವಿನೂತನವಾಗಿ ಸಂಸ್ಥೆಯು ತನ್ನ ಸಿಬ್ಬಂದಿಗಾಗಿ ನಿವೃತ್ತಿ ಪಿಂಚಣಿ ಯೋಜನೆ ರೂಪಿಸಿದೆ ಎಂದು ಸಂಸ್ಥೆಯ ಸಂಸ್ಥಾಪಕರು ಆಗಿರುವ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಹೇಳಿದರು ತಾಲ್ಲೂಕಿನ ಎಕ್ಸಂಬಾ ಗ್ರಾಮದಲ್ಲಿ ಬೀರೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿಯ ಖಾಯಂ ಮಾತಿ ಸಿಬ್ಬಂದಿಗೆ ರೂಪಿಸಿರುವ ನಿವೃತ್ತಿ ಪಿಂಚಣಿ ಯೋಜನೆ ಘೋಷಣೆ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಗರಿಷ್ಠ ವೇತನ ವಿಮೆ ಯೋಜನೆ ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ ಮೊದಲಾದ ಹತ್ತಾರು ಸವಲತ್ತುಗಳನ್ನು ಒದಗಿಸುತ್ತಿದೆ ಇದೀಗ ರಾಜ್ಯದಲ್ಲೇ ವಿನೂತನವಾಗಿ ನಿವೃತ್ತಿ ಪಿಂಚಣಿ ಯೋಜನೆ ರೂಪಿಸಿದ್ದು ಇದೇ ಏಪ್ರಿಲ್ 1 ರಿಂದ ಅದು ಜಾರಿಗೆ ಬಂದಿದೆ ಸಂಸ್ಥೆಯು ಶ್ರೀ ಬೀರೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿ ಸಿಬ್ಬಂದಿ ಯೋಜನೆ ಟ್ರಸ್ಟ್ ನೋಂದಾಯಿಸಿಕೊಂಡಿದೆ ಸಂಸ್ಥೆಯಿಂದ ಪ್ರತಿ ವರ್ಷ 2 ಕೋಟಿ ರೂಪಾಯಿ ಟ್ರಸ್ಟ್ ಗೆ ಪಿಂಚಣಿ ರೂಪದಲ್ಲಿ ಕಾರ್ಪಸ್ ನಿಧಿ ನೀಡಲು ನಿರ್ಧರಿಸಿದೆ ಜೊತೆಗೆ ಸಿಬ್ಬಂದಿಗಳ ಪ್ರತಿ ತಿಂಗಳ ವೇತನದಿಂದ ವಂತಿಗೆಯನ್ನು ಟ್ರಸ್ಟ್ ಗೆ ಪಡೆದುಕೊಳ್ಳಲಾಗುತ್ತದೆ ಸದ್ಯ ಸಂಸ್ಥೆಯಲ್ಲಿ 1006 ಖಾಯಂ ಮಾತಿ ಸಿಬ್ಬಂದಿ ಇದ್ದು ಅವರಿಗೆ ಇದರ ಲಾಭ ದೊರಕಲಿದೆ ಎಂದು ಹೇಳಿದರು ಯೋಜನೆಯಡಿ 3 ವಿಭಾಗಗಳನ್ನು ರಚಿಸಲಾಗಿದ್ದು ಪ್ರಥಮ ಶ್ರೇಣಿಯಲ್ಲಿ ಪ್ರಧಾನ ವ್ಯವಸ್ಥಾಪಕ ಉಪಪ್ರಧಾನ ವ್ಯವಸ್ಥಾಪಕ ಮತ್ತು ಸಹಪ್ರಧಾನ ವ್ಯವಸ್ಥಾಪಕರಿಗೆ ನಿವೃತ್ತಿ ನಂತರ ಮಾಸಿಕ 25,000 ದ್ವಿತೀಯ ಶ್ರೇಣಿಯಲ್ಲಿ ಶಾಖಾ ವ್ಯವಸ್ಥಾಪಕರು ಹಿರಿಯ ಗುಮಾಸ್ತ ಮತ್ತು ಕಿರಿಯ ಗುಮಾಸ್ತರಿಗೆ ಮಾಸಿಕ 20,000 ರೂಪಾಯಿ ಪಿಂಚಣಿ ವೇತನ ಹಾಗೂ ತೃತೀಯ ಶ್ರೇಣಿಯಲ್ಲಿ ಅಟೆಂಡರ್ ಭದ್ರತಾ ಸಿಬ್ಬಂದಿ ಮತ್ತು ವಾಹನ ಚಾಲಕರಿಗೆ ಮಾಸಿಕ 15,000 ರೂಪಾಯಿ ಪಿಂಚಣಿ ದೊರಕಲಿದೆ ಎಂದು ಅಣ್ಣಾಸಾಹೇಬ್ ಜೊಲ್ಲೆ ವಿವರಿಸಿದರು ಪಿಂಚಣಿ ಯೋಜನೆ ಈಗಾಗಲೇ ನಾವು ಒಂದು ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಿ ಅದರಲ್ಲಿ ಒಂದು ಫಂಡ್ ಕ್ರಿಯೇಟ್ ಮಾಡಿ ಬೀರೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಎಕ್ಸಾಮ್ ಮಲ್ಟಿಸ್ಟೇಟ್ ಸಿಬ್ಬಂದಿಯವರಿಗೆ ಯೋಜನೆಗೆ ಟ್ರಸ್ಟ್ ಅಂತ ರಿಜಿಸ್ಟ್ರೇಷನ್ ಮಾಡಿ ಅದರಲ್ಲಿ ಫಂಡ್ ಕ್ರಿಯೇಟ್ ಮಾಡಿ ನಮ್ಮ ಸಿಬ್ಬಂದಿಯವರು ರಿಟೈರ್ ಆದ ಮೇಲೆ ನಿವೃತ್ತಿ ಹೊಂದಿದ ನಂತರ ಅವರಿಗೆ ನಿರಂತರವಾಗಿ ಪೆನ್ಷನ್ ಸಿಗಬೇಕಂತ ಪಿಂಚಣಿ ಸಿಗಬೇಕಂತ ಒಂದು ಯೋಜನೆ ಇದರಲ್ಲಿ ನಾವು 3 ಭಾಗಗಳನ್ನು ಮಾಡಿದೆವು ಇದರಲ್ಲಿ ಜನರಲ್ ಮ್ಯಾನೇಜರ್ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಮತ್ತು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಒಂದು ಗುಂಪು ಎ ಅಂತೇಳಿ ಬಿದಲ್ಲಿ ನಮ್ಮ ಎಲ್ಲ ಬ್ರಾಂಚ್ ಮ್ಯಾನೇಜರ್ ಮತ್ತು ಕ್ಲರಿಕಲ್ ಗ್ರೇಡ್ ಬರ್ತದೆ ಸಿನಲ್ಲಿ ಪ್ಯೂನ್ಸ್ ಮತ್ತು ಡ್ರೈವರ್ಸ್ ಮತ್ತು ವಾಚ್ಮನ್ ಈ ಪ್ರಕಾರ 3 ಕ್ಯಾಟಗರಿ ಮಾಡಿದ್ವಿ 3 ಕ್ಯಾಟಗರಿಯಲ್ಲಿ ಮಾಡಿದ್ದಂದ್ರೆ ಮೊದಲನೇ ಎ ಗ್ರೇಡ್ದವ್ರಿಗೆ ಅವರು ನಿವೃತ್ತಿ ಹೊಂದಿದ ನಂತರ ಅವರಿಗೆ ಪ್ರತಿ ತಿಂಗಳ 25,000 ಪೆನ್ಷನ್ ಅವರಿಗೆ ಲಾಗು ಆಗುತ್ತದೆ ಅದೇ ಪ್ರಕಾರ ಬಿ ಗ್ರೇಡ್ನವ್ರಿಗೆ 20,000 ಮತ್ತು ಸಿ ಗ್ರೇಡ್ನವ್ರಿಗೆ 15,000 ಈ ಪ್ರಕಾರವಾದ ಪಿಂಚಣಿ ಮಾತು ಅದು ಯಾವ ಪ್ರಕಾರ ಯಾಕೆ ಮಾಡಿದ್ದೇವೆ ತಿಳ್ಕೊಂಡು ನಮ್ಮ ಈಗ ಡಿ ಜಿ ಎಂ ರಾದ ಮನೆಯವರು ತಮಗೆ ಸಂಕ್ಷಿಪ್ತವಾಗಿ ಹೇಳ್ತಾರೆ ಅದನ್ನು ಸ್ವಲ್ಪ ಕೇಳ್ಕೊಂಡಿಲ್ಲ ಯಾಕಂದರೆ ನೋಡಿರಿ ಒಂದು ಸಂಸ್ಥೆ ಇರ್ತದೆ ಅದರದ್ದು ಬ್ಯಾಲೆನ್ಸ್ ಶೀಟ್ ಅದು ವೈಯಕ್ತಿಕವಾಗಿ ವ್ಯತಿರಿಕ್ತವಾಗಿ ಇರ್ತದೆ ಅಲ್ಲಿ ಎಷ್ಟು ದುಡಿತಾರೋ ಅವ್ರಿಗೆ ಅದರ ಲಾಭ ಸಿಗ್ತದೆ ಉಳಿಕಿದ ಕಡೆಯೂ ಕೂಡ ಆ ಲಾಭ ಬಂದರೆ ಅದೇ ಪ್ರಕಾರ ಅಲ್ಲಿ ಎಲ್ಲ ಯೋಜನೆಗಳು ಕೂಡ ಪ್ರಾರಂಭ ಇರ್ತವೆ ಅಂದರೆ ತಮ್ಮ ಯಾವಾಗಲೂ ಆಗುವುದಿಲ್ಲ ಸರ್ ಭಾಳಷ್ಟು ಸಂಸ್ಥೆ ಇದೆ ನಿಮ್ಮ ಅಂತ ಇಲ್ಲ ಇದ್ರೆ ಕೂಡ ಅಲ್ಲಿ ಅವ್ರವ್ರ ಬ್ಯಾಲೆನ್ಸ್ ಶೀಟ್ ಬೇರೆನೇ ಇರ್ತದೆ ಅವ್ರವ್ರು ಅಂದರೆ ಅದೊಂದು ಸಂಸ್ಥೆ ಬೇರೆ ಅಂದ್ಕೊಂಡು ಅಲ್ಲಿ ಬ್ಯಾಲೆನ್ಸ್ ಶೀಟ್ ಬೇರೆ ಇರ್ತದೆ ಅದ್ರದ್ದು ಲಾಭ ನಷ್ಟ ಬೇರೆ ಇರ್ತದೆ ಅದರ ಪ್ರಕಾರ ಅಲ್ಲಿ ಪೇಮೆಂಟ್ ಇರ್ತದೆ ಇದ್ರ ಪ್ರಕಾರ ಇಲ್ಲಿ ಪೇಮೆಂಟ್ ಇರ್ತದೆ ನಮ್ಮಲ್ಲಿ ಎಲ್ಲ ಸಂಸ್ಥೆಯಲ್ಲಿ ಕೂಡ ಒಂದು ಕಾಂಪಿಟೇಟಿವ್ ಆಗಿ ಅಂದರೆ ಈಗ ಬೀರೇಶ್ವರ ಮಾಡಿರೋ ನಾನು ಯಾಕೆ ಮಾಡಬಾರ್ದು ಅಂತಕೊಂಡು ಅದ್ರ ಹಿಂದೆ ಎಲ್ಲರೂ ಕೂಡ ಮಾಡ್ತಾ ಇರ್ತಾರೆ ಅವರವರು ಎಲ್ಲರೂ ಒಂದು ಪರ್ಫಾರ್ಮೆನ್ಸ್ ತರ್ತಾರೆ ಆ ಪರ್ಫಾರ್ಮೆನ್ಸ್ ಪ್ರಕಾರ ಅಲ್ಲಿ ಅವ್ರಿಗೂ ಕೂಡ ಇಂಥ ಯೋಜನೆ ಅಂದರೆ ಒಂದು ಹೇಳಕ್ಕೆ ಇಷ್ಟು ಮಾಡಿದ್ರೆ ಇದಕ್ಕೆ ಅದು ಬ್ಯಾಲೆನ್ಸ್ ಶೀಟ್ ಎಷ್ಟು ನಮಗೆ ಪರ್ಮಿಟ್ ಮಾಡ್ತದೆ ಅಷ್ಟು ಮಾತ್ರ ಮಾಡ್ತಾ ಓಕೆ ಇದ್ರಾಗ ಸೊಸೈಟಿ ಆ್ಯಕ್ಟ್ದಾಗ ನಿಮ್ಗೆ ಪ್ರೊವಿಷನ್ ಐತೇನು ರೀ ಈ ಥರ ಮಾಡ್ಬೇಕಂತ ಮಾಡೋಕೆ ಅಲ್ಲ ಪ್ರೊವಿಷನ್ ಅಂದ್ರೆ ಇದ್ರ ಸೊಸೈಟಿ ಆ್ಯಕ್ಟ್ ಅನ್ಕೋದ ಸೊಸೈಟಿ ಆ್ಯಕ್ಟ್ದಲ್ಲಿ ಏನದಂದ್ರೆ ಯಾವುದೇ ಸಂಸ್ಥೆ ಹಿತದೃಷ್ಟಿಯಿಂದ ಅಥವಾ ಮೆಂಬರ್ಸ್ ಹಿತದೃಷ್ಟಿಯಿಂದ ನಮ್ಮ ಸಿಬ್ಬಂದಿ ಹಿತದೃಷ್ಟಿಯಿಂದ ಒಳ್ಳೆಯದು ಮಾಡೋಕ್ಕೆ ಯಾವುದೇ ಕಾಯ್ದೆ ಕಾನೂನು ತೊಡಕು ಬರೋದಿಲ್ಲ ಕೆಟ್ಟ ಮಾಡಿದರೆ ಎಲ್ಲ ಬಂದ್ಬಿಡ್ತಾರೆ ಓಕೆ ಉಪಪ್ರಧಾನ ವ್ಯವಸ್ಥಾಪಕ ಎಸ್ಕೆ ಮಾನೆ ಮಾತನಾಡಿ ಬೀರೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿಯು ತನ್ನ ಸಿಬ್ಬಂದಿಗೆ ಜೀವನ ನಿರ್ವಹಣೆಗೆ ಅಗತ್ಯವಾದ ಸವಲತ್ತುಗಳನ್ನು ನೀಡುತ್ತಿದೆ ಆದರೆ ನಿವೃತ್ತಿ ನಂತರ ಭವಿಷ್ಯ ನಿಧಿ ಇಲಾಖೆಯಿಂದ ನಿವೃತ್ತಿ ವೇತನ ಅಲ್ಪ ಪ್ರಮಾಣದಲ್ಲಿ ಬರುವುದರಿಂದ ಕುಟುಂಬ ನಿರ್ವಹಣೆ ಕಷ್ಟವಾಗುತ್ತದೆ ಸಿಬ್ಬಂದಿಗಳ ಹಿತದೃಷ್ಟಿಯಿಂದ ಸಂಸ್ಥೆಯ ಸಂಸ್ಥಾಪಕ ಅಣ್ಣಾಸಾಹೇಬ್ ಜೊಲ್ಲೆ ಸಹ ಸಂಸ್ಥಾಪಕಿ ಶಶಿಕಲಾ ಜೊಲ್ಲೆ ಮತ್ತು ಆಡಳಿತ ಮಂಡಳಿಯವರು ರಾಜ್ಯದಲ್ಲೇ ವಿನೂತನವಾಗಿ ಸಿಬ್ಬಂದಿಗೆ ನಿವೃತ್ತಿ ನಂತರ ಪಿಂಚಣಿ ಯೋಜನೆ ರೂಪಿಸಿದ್ದು ಸಂತಸ ತಂದಿದೆ ಎಂದು ಹೇಳಿದರು ಬೀರೇಶ್ವರ ಸಂಸ್ಥೆಯ ಸಿಬ್ಬಂದಿಗಳಿಗೆ ಈಗಾಗಲೇ ಸಾಕಷ್ಟು ಸವಲತ್ತುಗಳನ್ನು ಕೊಡಮಾಡ್ತಾ ಬಂದಿದ್ದಾರೆ ಹಾಗೂ ಆ ಸಿಬ್ಬಂದಿಗಳ ಜೀವನ ನಿರ್ವಹಣೆಗಾಗಿ ಉತ್ತಮವಾದ ವೇತನವನ್ನು ಕೂಡ ನಮ್ಮೆಲ್ಲರಿಗೆ ಕೊಡ್ತಾ ಬಂದಿದ್ದಾರೆ
ನಮ್ಮ ಸಿಬ್ಬಂದಿಗಳಿಗೆ ಯಾವುದೇ ರೀತಿಯಂತ ಕೊರತೆ ಆಗಬಾರದು ಅನ್ನೋ ಉದ್ದೇಶದಿಂದ ನೋಡಿಕೊಳ್ಳುತ್ತಾ ಈಗಾಗಲೇ ನಮಗೆ ಬಂದಿದ್ದಾರೆ ಈ ಸಿಬ್ಬಂದಿಗಳು ನಮ್ಮ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುವವರಿಗೆ ಆರ್ಥಿಕವಾಗಿ ಉತ್ತಮ ರೀತಿಯಿಂದ ಕುಟುಂಬ ನಿರ್ವಹಣೆ ಮಾಡಬಹುದಾಗಿದೆ ಆದರೆ ಸಿಬ್ಬಂದಿ ನಿವೃತ್ತಿ ನಂತರ ಭವಿಷ್ಯ ನಿಧಿ ಇಲಾಖೆಯಿಂದ ನಿವೃತ್ತಿ ವೇತನ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ದೊರಕುವುದರಿಂದ ಅಲ್ಲದೆ ಸಿಬ್ಬಂದಿ ಮರಣಾನಂತರ ಅವರ ಕುಟುಂಬಕ್ಕೆ ದೊರಕುವ ಪಿಂಚಣಿ ಮೊತ್ತ ಕೂಡ ಅಲ್ಪ ಪ್ರಮಾಣದಲ್ಲಿ ಇರುವುದರಿಂದ ಬಹಳಷ್ಟು ನಿವೃತ್ತಿ ಸಿಬ್ಬಂದಿಗಳಾಗಲಿ ಅವರ ಕುಟುಂಬದವರಾಗಲಿ ಕಷ್ಟಕರವಾದ ಹಣಕಾಸು ಸಮಸ್ಯೆಗಳನ್ನು ಎದುರಿಸುವಂತ ಪ್ರಸಂಗ ಉಂಟಾಗಬಹುದು ಅಂದರೆ ಮಕ್ಕಳ ಶಿಕ್ಷಣವಾಗಲಿ ಮದುವೆ ಆಸ್ಪತ್ರೆ ಖರ್ಚು ವೆಚ್ಚ ಇದರ ಹೊರತಾಗಿ ಇನ್ನುಳಿದ ಜೀವನ ನಿರ್ವಹಣೆ ಅಂತ ಕಷ್ಟಕರವಾದ ಸಮಸ್ಯೆಗಳನ್ನು ಅನುಭವಿಸುವಂತ ಪ್ರಸಂಗ ಎದುರಿಸಬೇಕಾಗಬಹುದು ಈ ಒಂದು ಪ್ರಸಂಗವನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಅಣ್ಣವರು ವೈನಿಯವರು ಮ್ಯಾನೇಜ್ಮೆಂಟ್ ಅವರು ಸಿಬ್ಬಂದಿಗಳ ಕುಟುಂಬ ನಿರ್ವಹಣೆಗಾಗಿ ಒಂದು ಈ ಹೊಸ ಪಿಂಚಣಿ ಯೋಜನೆಯನ್ನು ಸಂಸ್ಥೆಯ ಮುಖಾಂತರ ಅಳವಡಿಸಿ ಅವರಿಗೆ ನಮ್ಮೆಲ್ಲರಿಗೆ ಜೀವನಾಧಾರವನ್ನು ಕೊಡುವ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಆರಂಭಿಸಿದ್ದಾರೆ ಯೋಜನೆಯಲ್ಲಿ ಬೀರೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಎಕ್ಸಂಬ ಮಲ್ಟಿಸ್ಟೇಟ್ ಪಿಂಚಣಿ ಸಿಬ್ಬಂದಿ ಪಿಂಚಣಿ ಯೋಜನೆ ಟ್ರಸ್ಟ್ ಈ ಹೆಸರಿನಲ್ಲಿ ಟ್ರಸ್ಟ್ ಡೀಡ್ ತಯಾರಿಸಿ ಅದನ್ನು ಉಪನೋಂದನಾಧಿಕಾರಿ ಆಫೀಸ್ ಸದನದಲ್ಲಿ ನೋಂದಣಿ ಮಾಡಲಾಗಿದೆ ಈಗಾಗಲೇ ಶ್ರೀ ಬೀರೇಶ್ವರ ಸಂಸ್ಥೆಯ ಕಾಯಮಾತಿ ಹೊಂದಿದ 1006 ಸಿಬ್ಬಂದಿಗಳಿಗೆ ಪಿಂಚಣಿ ಯೋಜನೆ ಒಳಪಡಿಸಲಾಗಿದ್ದು ಸಂಸ್ಥೆಯಿಂದ ಪ್ರತಿ ವರ್ಷ 2 ಕೋಟಿ ರೂಪಾಯಿ ಟ್ರಸ್ಟ್ಗೆ ಪಿಂಚಣಿ ರೂಪದಲ್ಲಿ ಕಾರ್ಪಸ್ ಫಂಡ್ ನೀಡಲು ನಮ್ಮ ಅಣ್ಣವರು ಮ್ಯಾನೇಜ್ಮೆಂಟ್ದವರು ನಿರ್ಧರಿಸಿದಾರಂತ ಈ ಮೂಲಕ ನಾನು ಹೇಳಲು ಹೆಮ್ಮೆ ಅನ್ನಿಸ್ತದೆ ಅದೇ ರೀತಿ ಸಿಬ್ಬಂದಿಗಳ ಪರವಾಗಿ ಕೂಡ ತಿಂಗಳ ವೇತನದಿಂದ ವಂತಿಕೆಯನ್ನು ಟ್ರಸ್ಟ್ಗೆ ಪಡೆದುಕೊಳ್ಳಲಾಗ್ತದೆ ಶ್ರೀ ಬೀರೇಶ್ವರ ಸಂಸ್ಥೆಯಲ್ಲಿ 1/4/2022 22ರ ನಂತರ ನಿವೃತ್ತಿ ಹೊಂದುವ ಸಿಬ್ಬಂದಿಗಳು ಪಿಂಚಣಿ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಲಿದ್ದಾರೆ ಅದೇ ರೀತಿ ಬೀರೇಶ್ವರ ಸಂಸ್ಥೆಯಲ್ಲಿ ಕಾಯಂಮಾತಿ ಹೊಂದಿದ ಸಿಬ್ಬಂದಿಗಳು ಈ ಯೋಜನೆಯ ಲಾಭ ಪಡೆಯಲಿದ್ದಾರೆ ಈ ಯೋಜನೆಯಲ್ಲಿ ಸಿಬ್ಬಂದಿಗಳು ಅಕಸ್ಮಾತ್ತಾಗಿ ಮರಣ ಹೊಂದಿದಲ್ಲಿ ಸಿಬ್ಬಂದಿಗೆ ನೀಡಬೇಕಾದ ನಿವೃತ್ತಿ ಪಿಂಚಣಿಯ ಅರ್ಧ ಭಾಗವನ್ನು ಸಿಬ್ಬಂದಿ ಹೆಂಡತಿ ಮಕ್ಕಳು ಹಾಗೂ ತಂದೆ ಅಥವಾ ತಾಯಿಗೆ ಇಲ್ಲಿ ನೀಡಲಾಗ್ತದೆ ಇದರಿಂದ ಕೂಡ ಈ ಯೋಜನೆಯಲ್ಲಿ ಸಿಬ್ಬಂದಿಗಳು ಶಾಶ್ವತವಾಗಿ ಅಂಗವೈಫಲ್ಯ ಹೊಂದಿದಲ್ಲಿ ನಿವೃತ್ತಿ ನಂತರದ ಪಿಂಚಣಿ ಅರ್ಧ ಭಾಗದಷ್ಟು ಪಿಂಚಣಿಯನ್ನು ಆ ಸಿಬ್ಬಂದಿಗಳು ತಕ್ಷಣದಿಂದಲೇ ಪಡೆಯಲಿದ್ದಾರೆ ಅದರಲ್ಲಿ ಕೂಡ ಈಗ ಅಣ್ಣವರು ಹೇಳಿದ ಹಾಗೆ ಎಲ್ಲ ಸಿಬ್ಬಂದಿಗಳಲ್ಲಿ ABC ಗ್ರೇಡನ್ನು ಮಾಡಲಾಗಿದೆ ಅದರಲ್ಲಿ ಕೂಡ ಈಗ ಅಣ್ಣವರು ತಮ್ಮ ಮುಂದೆ ಈಗಾಗಲೇ ಪೆನ್ಷನ್ ಬಗ್ಗೆ ಘೋಷಣೆಯನ್ನು ಮಾಡಿದ್ದಾರೆ ಇನ್ನು ಸಿಬ್ಬಂದಿಗಳ ನಿವೃತ್ತಿ ಸಮಯದಲ್ಲಿ ತಮ್ಮ ವಂತಿಕೆಯನ್ನು ಸಂಪೂರ್ಣ ಭರಣ ಆಗದಿದ್ದಲ್ಲಿ ಅಂಥ ಉಳಿದ ಸಿಬ್ಬಂದಿಗಳು ಉಳಿದ ವಂತಿಕೆಯನ್ನು ಒಂದೇ ಕಂತಿನಲ್ಲಿ ತುಂಬಿ ತಕ್ಷಣದ ಪಿಂಚಣಿ ಯೋಜನೆ ಲಾಭ ಪಡೆಯಲಿದ್ದಾರೆ ಈ ಒಂದು ಪಿಂಚಣಿಯ ಒಂದು ಯೋಜನೆ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಬಹಳ ಅವರ ಆರ್ಥಿಕವಾಗಿ ಆಗಲಿ ಅವರಿಗೆ ಎಲ್ಲ ಥರದ ಒಂದು ಅವರ ಕುಟುಂಬಕ್ಕೆ ನಿರ್ವಹಣೆಗಾಗಲಿ ಒಂದು ಉತ್ತಮ ರೀತಿಯ ಒಂದು ಯೋಜನೆಯನ್ನು ಮಾಡಿಕೊಟ್ಟಿದ್ದಾರೆ ಕಲ್ಪಿಸಿ ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಧಾನ ವ್ಯವಸ್ಥಾಪಕ ರವೀಂದ್ರ ಚೌಗಲ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಜಯಾನಂದ್ ಜಾಧವ್ ಉಪಾಧ್ಯಕ್ಷ ಸಿದ್ರಾಮ್ ಗಡದೆ ಸಂಚಾಲಕ ಅಪ್ಪಾಸಾಹೇಬ್ ಜೊಲ್ಲೆ ಬಸಪ್ಪ ಗುರವ್ ಸುನೀಲ್ ದೇಶಪಾಂಡೆ ಯಾಸಿನ್ ತಾಂಬೂಳೆ ಹಾಗೂ ಡಿಸಿಎಂಗಳು ಉಪಸ್ಥಿತರಿದ್ದರು